ವೀಕ್ಷಕರಿಗೆ ನಮಸ್ಕಾರ. ಸ್ವಯಂ ಕಲಿಕೆ ಅಭಿಮಾನಿಗಳಿಗೆ ಸ್ವಾಗತ. ವೆಲ್ಕಮ್ ಟು ದ ಫ್ಯಾಮಿಲಿ, ವೆಲ್ಕಮ್ ಟು ಸ್ವಯಂ ಕಲಿಕೆ ನೋಡಿ ಕಲಿ. ಸ್ನೇಹಿತರೆ, ಇವತ್ತೊಂದ ದಿನ ನುಗ್ಗೆಕಾಯಿನ ಉಪಯೋಗಿಸ್ಕೊಂಡು ಯಾವ ರೀತಿ ಒಂದು ಕರಿ ಅಥವಾ ಪಲ್ಯ ಮಾಡೋದು ಅಂತ ಹೇಳ್ಕೊಡ್ತೀನಿ. ತುಂಬಾ ಈಸಿ ರೆಸಿಪಿ, ತುಂಬಾ ಸಿಂಪಲ್ ಆಗಿರುತ್ತೆ. ಬನ್ನಿ, ಮಾಡ್ಲಿಕ್ಕೆ ಬೇಕಾಗಿರುವಂತಹ ವಸ್ತುಗಳು ಏನೇನು ಅಂತ ನೋಡ್ಕೊಂಬರೋಣ. ಮೊದಲನೇದಾಗಿ ಒಂದು ಎರಡು ದಪ್ಪ ಗಾತ್ರದ ಈರುಳ್ಳಿನ ಅಚ್ಚಿಟ್ಕೊಂಡಿದ್ದೀನಿ. ಕರ್ಬೇವು ಎರಡು ಕಡ್ಡಿ, ಬೆಳ್ಳುಳ್ಳಿ ಒಂದು 5 ರಿಂದ 6 ಇಲುಕುಗಳು, ಸಾಂಬಾರ್ ಪುಡಿ. ಇದ್ರದ್ನ ಲಿಂಕ್ ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಬಿಟ್ಟಿರ್ತೀನಿ, ಚೆಕ್ ಮಾಡ್ಕೋಬಹುದು. ಇದು 1.5 ಟೀಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೀಸ್ಪೂನ್ ಅಷ್ಟು ಜೀರಿಗೆ, ಒಂದು ಚಿಟಿಕೆ ಅಂದ್ರೆ ಒಂದಿಷ್ಟು ಇಷ್ಟು ಎತ್ಕೊಂಡ್ರೆ 1/4 ಟೀಸ್ಪೂನ್ಗಿನ ಕಡಿಮೆ ಅಂತಾನೆ ಅನ್ಕೊಳ್ಳಿ. ಸಾಸಿವೆ ಸ್ವಲ್ಪ, ಅರಿಶಿನ 1/4 ಟೀಸ್ಪೂನ್ ಅಷ್ಟು. ನುಗ್ಗೆಕಾಯಿನ ಮೇಲ್ಗಡೆ ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆ ನಂತರ ಕೊತ್ತಂಬರಿ ಸೊಪ್ಪು, ಟೊಮ್ಯಾಟೊ ಒಂದು 3 ಹಚ್ಚಿಟ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಮಾಡ್ಲಿಕ್ಕೆ ಎಣ್ಣೆ. ಮಾಡೋ ವಿಧಾನ ನೋಡ್ಕೊಳ್ಳೋಣ. ಒಂದು ಪಾತ್ರೆ ತಗೊಳ್ಳಿ. ಆ ಪಾತ್ರೆಗೆ 1 ಟೇಬಲ್ಸ್ಪೂನ್ ಅಷ್ಟು ಎಣ್ಣೆ, ನೋಡಿ ಎಣ್ಣೆ ಕಾಯ್ತಿದೆ. ಈಗ ಸಾಸಿವೆ ಮತ್ತು ಜೀರಿಗೆ ಹಾಕೊಳ್ತಾ ಇದ್ದೀನಿ. ಈಗ ನೋಡಿ ಈ ಬೆಳ್ಳುಳ್ಳಿ, ಆನಂತರ ಈ ಕರಿಬೇವು, ಆನಂತರ ಈರುಳ್ಳಿ, ಇದೆಲ್ಲವನ್ನ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗ್ಬೇಕು ಸ್ನೇಹಿತರೆ. ಸ್ನೇಹಿತರೆ, ಯಾವಾಗ್ಲೂ ನುಗ್ಗೆ ಸೊಪ್ಪಿನ ಪಲ್ಯ, ನುಗ್ಗೆ ಸೊಪ್ಪು ಬಸ್ಸಾರು ಅಥವಾ ನುಗ್ಗೆ ಸೊಪ್ಪಿನ ಸಾರು ಅಥವಾ ನುಗ್ಗೆಕಾಯಿ ಬೇಳೆ ಸಾರು ಮಾಡಿ ತಿಂದು ಬೇಜಾರಾಗಿರೋರಿಗೆ ಈ ರೀತಿ ಸಮಥಿಂಗ್ ಡಿಫ್ರೆಂಟ್ ಆಗಿ ಚೆನ್ನಾಗಿರುತ್ತೆ ರೆಸಿಪಿ. ಎಸ್ಪೆಷಲಿ ನುಗ್ಗೆ ಸೊಪ್ಪು ತಿನ್ನೋದ್ರಿಂದ ಅಥವಾ ನುಗ್ಗೆಕಾಯಿ ತಿನ್ನೋದ್ರಿಂದ ದೇಹದಲ್ಲಿರುವಂತಹ ವಾಯಿ ಕಡಿಮೆ ಆಗುತ್ತೆ, ನೋವು ಕಡಿಮೆ ಆಗುತ್ತೆ. ಈಗ ನೋಡಿ ಇಮಿಡಿಯೇಟ್ ಈ ಸಾಂಬಾರ್ ಪುಡಿ, ಅರಿಶಿನ, ಆನಂತರ ಈ ಧನಿಯ, ಇದೆಲ್ಲವನ್ನು ಹಾಕೊಂಡು ಫ್ಲೇಮ್ ನ ಕಡಿಮೆ ಮಾಡಿಕೊಂಡು ಒಂದೇ ಒಂದ್ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಬೇಗನೆ ಫ್ರೈ ಆಗುತ್ತೆ. ಇದು ಮಸಾಲೆ ರಾ ಸ್ಮೆಲ್ ಏನಿದೆ, ಹಸಿ ಸ್ಮೆಲ್ ಹೊರಟೋಗುತ್ತೆ. ಒಂದು ನಿಮಿಷ ಆದ್ರೆ ಸಾಕು, ತುಂಬಾ ಜಾಸ್ತಿ ಬೇಡ ಇದು ಫ್ರೈ ಮಾಡ್ಕೊಳ್ಳೋದು. ಈಗ ಇಮಿಡಿಯೇಟ್ ಟೊಮೊಟೊನ ಹಾಕೊಳ್ತಾ ಇದ್ದೀನಿ. ನೋಡಿ ಈಗ ಟೊಮ್ಯಾಟೊ ಹಾಕದ್ ನಂತರನೇ ನಾವು ಫ್ಲೇಮ್ ನ ರೈಸ್ ಮಾಡ್ಕೊಳ್ಳೋಣ. ಈಗ ಟೊಮ್ಯಾಟೊ 1/4 ಭಾಗ ಫುಲ್ ಮ್ಯಾಶ್ ಆಗ್ಬೇಕು, ಆ ರೀತಿ ನಾವ್ ಇದನ್ನ ಬೇಯಿಸ್ಕೋಬೇಕಾಗತ್ತೆ. ಈಗ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಫಸ್ಟ್ ಹಾಕದಾಗ್ಲೇ ಉಪ್ಪು ಹಾಕ್ಬಿಟ್ರೆ ಟೊಮ್ಯಾಟೊ ಹಾಕಿದಾಗ ಬೇಗನೆ ಟೊಮ್ಯಾಟೊ ಮ್ಯಾಶ್ ಆಗಿ ಬೆಂದೋಗುತ್ತೆ. ನೋಡಿ ಆದಷ್ಟು ಟೊಮ್ಯಾಟೊ ಚೆನ್ನಾಗಿ ಮ್ಯಾಶ್ ಆದ್ರೆ ತುಂಬಾ ಚೆನ್ನಾಗಿರುತ್ತೆ. ನಿಮ್ಗೆ ಒಂಚೂರು ಟೊಮ್ಯಾಟೊ ಇದೆ ಅಂತ ಅನ್ನೇ ಅನ್ನಿಸ್ಬಾರ್ದು, ಆ ರೀತಿ ಮ್ಯಾಶ್ ಆಗ್ಬೇಕಿದು. ಸೊ ಈಗ ನೀವು ನೋಡ್ತಾ ಇರ್ಬೋದು ಟೊಮ್ಯಾಟೊ ಆಲ್ಮೋಸ್ಟ್ ಎಲ್ಲ ಚೆನ್ನಾಗಿ ಬೆಂದೋಗಿದೆ, ನೋಡ್ತಿದ್ದೀರಲ್ಲ. ಈಗ ನೋಡಿ ಇದಕ್ಕೆ ನಾನು ಹಚ್ಚಿಟ್ಕೊಂಡಿರುವಂತಹ ನುಗ್ಗೆಕಾಯಿನ ಹಾಕೊಳ್ತಾ ಇದ್ದೀನಿ. ಈ ನುಗ್ಗೆಕಾಯಿ ಹಾಕ್ಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡ್ತಾ ಫ್ರೈ ಮಾಡ್ಕೊಳ್ಳೋಣ. ಸ್ನೇಹಿತರೆ, ಇದನ್ನ ಮಿನಿಮಮ್ ಅಂದ್ರೆ ಒಂದು 10 ನಿಮಿಷಗಳ ಕಾಲನಾದ್ರೂ ಬೇಯಿಸ್ಕೋಬೇಕಾಗತ್ತೆ. ಕೆಲವೊಂದು ನುಗ್ಗೆಕಾಯಿ ಸ್ವಲ್ಪ ಗಟ್ಟಿ ಇರುತ್ತೆ, ಸೊ ಹಂಗಾಗಿ ಈಗ ನೋಡಿಕೊಂಡು ಎಷ್ಟು ಬೇಕಷ್ಟು ನೀರನ್ನ ಹಾಕೊಂಡು ಒಂದು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಕಂಪ್ಲೀಟ್ ಆಗಿ ಇದನ್ನ ಬೇಯಿಸ್ಲಿಕ್ಕೆ ಬಿಡೋಣ. ನೋಡ್ಕೊಳ್ಳಿ, ಮಧ್ಯ ಓಪನ್ ಮಾಡಿಬಿಟ್ಟು ಮೆತ್ತಗಾಗಿದೆಯಾ ಅಂತ ನೋಡ್ಕೊಳ್ಳಿ. ಆಗಿದೆ ಅಂದ್ರೆ ಇದು ರೈಟ್ ಕನ್ಸಿಸ್ಟೆನ್ಸಿ ಅಂತ ಹೇಳಿ ಈಗ ಸರ್ವ್ ಮಾಡ್ಕೊಂಡಿದ್ದೀನಿ. ನೋಡಿ ನೋಡಿದ್ರೆ ಅಲ್ವಾ, ತುಂಬಾ ಸಿಂಪಲ್ ಆಗಿ ರುಚಿಯಾಗಿ ಮಾಡಿದಂತಹ ನುಗ್ಗೆಕಾಯಿನ ಪಲ್ಯ ಅಥವಾ ನುಗ್ಗೆಕಾಯಿ ಕರಿ. ಸೊ ಇವತ್ತು ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಬಟನ್ ಹಿಟ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಗೊತ್ತಲ್ವಾ ನನ್ನ ಚಾನಲ್ ಹೆಸರು ಅನು ಸ್ವಯಂ ಕಲಿಕೆ ನೋಡಿ ಕಲಿ. ಮತ್ತಷ್ಟು ಈಸಿ ಹಾಗೂ ಇಂಟ್ರೆಸ್ಟಿಂಗ್ ವಿಡಿಯೋದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.